ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮ್ಯಾಥ್ಸ್ ಮಾಸ್ಟರ್ ಕ್ಲಾಸ್ ಒನ್ಸ್ ಅಗೈನ್. ಈಗಾಗಲೇ ನೀವು ಮ್ಯಾಥ್ಸ್ ಮಾಸ್ಟರ್ ಕ್ಲಾಸಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ. ಇನ್ ಪ್ರೀವಿಯಸ್ ವಿಡಿಯೋಸ್ ಯು ಹ್ಯಾವ್ ಸೀನ್ ದ ಪ್ರಾಬ್ಲಮ್ಸ್ ಓವರ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೌ ದಿಸ್ ಇಸ್ ದ ಪಾರ್ಟ್ ಟೂ ಆನ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಗಳ ಮೇಲೆ ಎರಡನೇ ಭಾಗ, ಭಾಗ ಎರಡನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಮಾಂತರ ಶ್ರೇಣಿಯಲ್ಲಿ ಈ ಮುಂಚೆ ನಾನು ಸಾಕಷ್ಟು ಸಮಸ್ಯೆಗಳನ್ನು ಬಿಡಿಸಿ ಹೇಳಿದ್ದೀನಿ. ಇವತ್ತಿನ ದಿನ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟ ಹಾಗೆ ಎನ್ ಪದಗಳ ಮೊತ್ತವನ್ನು ಯಾವ ರೀತಿ ಕಂಡುಹಿಡಿಯೋದು, ಎಸ್ ಎನ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಅದನ್ನು ಇವತ್ತು ನೋಡೋಣ. ಸೊ ಲೆಟ್ ಸ್ಟಾರ್ಟ್ ದ ಪ್ರಾಬ್ಲಮ್. ದ ಪ್ರಾಬ್ಲಮ್ ಈಸ್ ಒಂದು ಸಮಾಂತರ ಶ್ರೇಣಿಯ ಏಳು ಪದಗಳ ಮೊತ್ತ 49 ಮತ್ತು 17 ಪದಗಳ ಮೊತ್ತ 289 ಆದರೆ ಆ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತೇಳಿ ಒಂದು ಸಮಸ್ಯೆ ಇದೆ. I am going to repeat the same problem in English. The sum of arithmetic progression of 7 terms is 49 and that too 17 terms is 289. Then find the sum of n number of terms that are that arithmetic progression. Okay? ಯಾವುದೇ ರೀತಿಯ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಬೇಕಾದರೆ ನಮಗೆ ಎ ಮತ್ತು ಡಿ ವ್ಯಾಲ್ಯೂಗಳು ಬೇಕಾಗ್ತವೆ. ವಿ ವಾಂಟ್ ಎ, ದಟ್ ಈಸ್ ಫಸ್ಟ್ ಟರ್ಮ್, ಆ್ಯಂಡ್ ಡಿ, ದಟ್ ಈಸ್ ಕಾಮನ್ ಡಿಫ್ರೆನ್ಸ್. ಆದರೆ ಎನೂ ಕೊಟ್ಟಿಲ್ಲ ಮತ್ತು ಡಿನೂ ಕೊಟ್ಟಿಲ್ಲ. ಈ ಸಮಸ್ಯೆಯಲ್ಲಿ ಎ ಮತ್ತು ಡಿ ಎರಡೂ ಕೊಟ್ಟಿಲ್ಲ, ಆದರೆ ಅದರ ಬದಲಾಗಿ 7 ಪದಗಳವರೆಗಿನ ಮೊತ್ತ ಮತ್ತು 17 ಪದಗಳವರೆಗಿನ ಮೊತ್ತವನ್ನು ಕೊಟ್ಟಿದ್ದಾರೆ. ಅವೆರಡನ್ನು ಉಪಯೋಗಿಸಿಕೊಂಡು ಎ ಮತ್ತು ಡಿಯನ್ನು ನಾವು ಏನು ಮಾಡಬೇಕು, ಕಂಡುಹಿಡಿಬೇಕು. ಸೊ ಎ ಮತ್ತು ಡಿಯನ್ನು ಕಂಡುಹಿಡಿದು ನಂತರ ಅವರು ಎಷ್ಟು ಪದಗಳವರೆಗಿನ ಮೊತ್ತವನ್ನು ಕೇಳಿದ್ದಾರೆ, ಅಂದರೆ ಎನ್ ಪದಗಳವರೆಗಿನ ಮೊತ್ತ, ಅದನ್ನು ನಾವು ಇವತ್ತು ಕಂಡುಹಿಡಿಬಹುದು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ಪ್ರೊಸೆಸ್. ವಿ ನೋ ದ ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು ಸಮ್ ಆಫ್ ಎನ್ ನಂಬರ್ ಆಫ್ ಟರ್ಮ್ಸ್, ದಟ್ ಈಸ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ದಟ್ ಸೇಮ್ ಫಾರ್ಮುಲಾ ವಿ ಕ್ಯಾನ್ ರೈಟ್ ಇನ್ ದ ಸೇಮ್ ವೇ, ಅನದರ್ ವೇ, ದಟ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ನಾವು ಎಡಭಾಗವನ್ನು ಬಲಭಾಗ ಮತ್ತು ಬಲಭಾಗವನ್ನು ಎಡಭಾಗದಲ್ಲಿ ಬರೆದಾಗ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಸೊ ದಟ್ ಫಾರ್ಮುಲಾ ಕ್ಯಾನ್ ಬಿ ರಿಟನ್ ಇನ್ ದಿಸ್ ಫಾರ್ಮ್ ಆಲ್ಸೋ, ದಟ್ ಈಸ್ ಎನ್ ಬೈ ಟು ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಎಸ್ ಎನ್. ಇವಾಗ 7 ಪದಗಳವರೆಗಿನ ಮೊತ್ತ ಕೊಟ್ಟಿದ್ದಾರೆ, ಅಂದರೆ ಎಸ್ 7 ಈಸ್ ಗಿವನ್, ದಟ್ ಈಸ್ ಸಮ್ ಆಫ್ 7 ಟರ್ಮ್ಸ್. ಅದನ್ನು ಮೊದಲಿಗೆ ತೆಗೆದುಕೊಳ್ಳೋಣ, ಅಂದರೆ ಎನ್ ಬೆಲೆ 7 ಆಯಿತು ಇಲ್ಲಿ. ಸೊ ಎನ್ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ, ಉಳಿದದನ್ನು ಆ್ಯಸ್ ಇಟ್ ಈಸ್ ಇಟ್ಕೊತ ಹೋಗೋಣ. ಸೊ ದಟ್ ಈಸ್ ನಥಿಂಗ್ ಬಟ್ ಎನ್ ವ್ಯಾಲ್ಯೂ ಈಸ್ 7, 7 ಬೈ 2 ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1, ದಟ್ ಈಸ್ ಎನ್ ವ್ಯಾಲ್ಯೂ ಈಸ್ 7, 7 ಮೈನಸ್ 1 ಇಂಟು ಡಿ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಎಸ್ 7 ಈಸ್ 49. ಎಸ್ 7 ಈಸ್ 49. ಟೇಕ್ ದಿಸ್ 7 ಬೈ 2 ಟು ದ ರೈಟ್ ಹ್ಯಾಂಡ್ ಸೈಡ್, ದಟ್ ಬಿಕಮ್ಸ್ 2 ಬೈ 7. ದಟ್ ನ್ಯೂಮಿನೇಟರ್ ಬಿಕಮ್ಸ್ ಡಿನಾಮಿನೇಟರ್ ಆ್ಯಂಡ್ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮಿನೇಟರ್. ಅಂಶ ಇದ್ದದ್ದು ಛೇದ, ಛೇದ ಇದ್ದದ್ದು ಅಂಶ ಆಗುತ್ತೆ. ಈಕ್ವಲ್ ಟು ಚಿಹ್ನೆ ದಾಟಿ ಆ ಕಡೆ ಹೋದರೆ ಅದು ವ್ಯತ್ಕ್ರಮ ಆಗುತ್ತೆ. ಅದನ್ನು ನಾವು ಇಲ್ಲಿಗೆ ಮಾಡೋಣ. ಸೊ ದಟ್ ಈಸ್ ನಥಿಂಗ್ ಬಟ್ 2a ಪ್ಲಸ್, ದಟ್ ಈಸ್ 7 ಮೈನಸ್ 1 ಇಸ್ 6, 6 ಇಂಟು ಡಿ ಈಸ್ 6d, ದಟ್ ಈಸ್ 2a ಪ್ಲಸ್ 6d ಇಸ್ ಈಕ್ವಲ್ ಟು 49 ಇಂಟು 2 ಬೈ 7. 2 ಬೈ 7 ಇದೆ. ಸೊ 7 ಒನ್ ಜ 7, 7 7 ಜ 49. ಸೊ 7 ಇಂಟು 2 ಈಸ್ 14. ಸೊ ದ ಅಲ್ಟಿಮೇಟ್ಲಿ 2a ಪ್ಲಸ್ 6d ಇಸ್ ಈಕ್ವಲ್ ಟು 14. ಕಾಲ್ ದಿಸ್ ಇಕ್ವೇಷನ್ ನಂಬರ್ 1. ವಾಟ್ ವಿ ಹ್ಯಾವ್ ಗಾಟ್? 2a ಪ್ಲಸ್ 6d ಇಸ್ ಈಕ್ವಲ್ ಟು 14. ಕಾಲ್ ದಿಸ್ ಇಕ್ವೇಷನ್ ನಂಬರ್ 1. ಇದೇ ರೀತಿಯಾಗಿ ಮತ್ತೊಂದು ಭಾಗವನ್ನು ಇಲ್ಲಿ ಬಿಡಿಸೋಣ. ಮತ್ತೊಂದು ಭಾಗ ಏನಪ್ಪಾ ಅಂತಂದರೆ 17 ಪದಗಳ ಮೊತ್ತ 289 ಅಂತ ಇದೆ. ಸೊ ಎನ್ ಬೈ 2 ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಎಸ್ ಎನ್ ಫಾರ್ಮುಲಾನ ಮತ್ತೆ ಅಪ್ಲೈ ಮಾಡೋಣ. ಎನ್ ಬೆಲೆ 17 ಇದೆ. ಸೊ ದಟ್ ಈಸ್ 17 ಬೈ 2 ಬ್ರಾಕೆಟ್ 2a ಪ್ಲಸ್ 17 ಮೈನಸ್ 1, ಬಿಕಾಸ್ ಎನ್ ವ್ಯಾಲ್ಯೂ ಇಸ್ 17, 17 ಮೈನಸ್ 1 ಇಂಟು ಡಿ ಆ್ಯಸ್ ಇಟ್ ಈಸ್ ಈಕ್ವಲ್ ಟು ಸಮ್ ಆಫ್ 17 ಟರ್ಮ್ಸ್ ಈಸ್ 289. ನೌ ಟೇಕ್ ದಿಸ್ 17 ಬೈ 2 ಟು ದ ರೈಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಕೀಪ್ ದ ರಿಮೈನಿಂಗ್ ಟರ್ಮ್ಸ್ ಆ್ಯಸ್ ಇಟ್ ಈಸ್, ದಟ್ ಈಸ್ 2a ಪ್ಲಸ್ 17 ಮೈನಸ್ 1 ಈಸ್ 16, 16 ಇಂಟು ಡಿ ಈಸ್ 16d, ದಟ್ ಈಸ್ 2a ಪ್ಲಸ್ 16d ಈಸ್ ಈಕ್ವಲ್ ಟು 289. ಆ್ಯಂಡ್
that 2/17 becomes, 17/2 becomes 2/17. 17 ones are 17 and 17 17s are 289. 17 17 289 ಆಯಿತು. ಯಾಕಂದರೆ 289 ಅನ್ನೋದು 17ರ ವರ್ಗ. ಸೊ 17 × 2 17 × 2 = 34. ಸೊ ದ ಫೈನಲ್ ಆನ್ಸರ್ ಈಸ್ 2a + 16d = 34. ಕಾಲ್ ದಿಸ್ ಇಕ್ವೇಷನ್ ನಂಬರ್ 2. ಈಗ ಎರಡೂ ಇಕ್ವೇಷನ್ನ ನಾವೇನು ಮಾಡಪ್ಪ ಅಂತಂದರೆ ಏಕಕಾಲದಲ್ಲಿ ಅದನ್ನು ಸಾಲ್ವ್ ಮಾಡೋದು. ಸೊ ಸಾಲ್ವಿಂಗ್ ದೀಸ್ ಟು ಇಕ್ವೇಷನ್ಸ್ ಸೈಮಲ್ಟೇನಿಯಸ್ಲಿ, ದಟ್ ಈಸ್ ಸಬ್ಸ್ಟ್ರಾಕ್ಟ್ ಇಕ್ವೇಷನ್ ನಂಬರ್ 1 ಫ್ರಾಮ್ ಇಕ್ವೇಷನ್ ನಂಬರ್ 2. ಸಮೀಕರಣ ಒಂದನ್ನು ಸಮೀಕರಣ ಎರಡರಲ್ಲೇ ನಾವೇನು ಮಾಡಬೇಕು, ಕಳೆಯೋಣ. ಸೊ ನಾವು ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಚಿಹ್ನೆಗಳು ಬದಲಾಗ್ತವೆ, ಪ್ಲಸ್ ಬಿಕಮ್ಸ್ ಮೈನಸ್. ಸೊ ಲೆಟ್ ಸ್ಟಾರ್ಟ್ ದಟ್ ಪ್ರೊಸೆಸ್. 2a + 16d = 34, ದಟ್ ಈಸ್ ಅ ಸೆಕೆಂಡ್ ಇಕ್ವೇಷನ್. 2a + 6d = 14, ದಟ್ ಈಸ್ ಇಕ್ವೇಷನ್ ನಂಬರ್ 1. ಸೈನ್ ಚೇಂಜ್ ಆಗುತ್ತೆ, ಪ್ಲಸ್ 2a ಇದ್ದಿದ್ದು ಮೈನಸ್ 2a ಆಯಿತು, ಪ್ಲಸ್ 6d ಇದ್ದಿದ್ದು ಮೈನಸ್ 6d ಆಯಿತು, ಪ್ಲಸ್ 14 ಇದ್ದಿದ್ದು ಮೈನಸ್ 14 ಆಯಿತು. ಸೊ ಪ್ಲಸ್ 2a ಮೈನಸ್ 2a ಗೆಟ್ಸ್ ಕ್ಯಾನ್ಸಲ್. ದೆನ್ 16d - 6d, ದಟ್ ಈಸ್ ಈಕ್ವಲ್ ಟು 10d. ದೆನ್ 34 - 14 = 20. ಸೊ ದ ರಿಮೈನಿಂಗ್ ಈಸ್ 10d = 20. ನಮಗೆ ಬೇಕಾಗಿರುವಂಥ ಬೆಲೆ ಡಿ. ಸೊ d = 20/10. ಸೊ 10 ones are 10 twos are, ಸೊ ದ ವ್ಯಾಲ್ಯೂ ಆಫ್ d = 2. ಡಿ ಬೆಲೆ ಗೊತ್ತಾದ ನಂತರ ಟೇಕ್ ಆರ್ ಪುಟ್ ದಿಸ್ ವ್ಯಾಲ್ಯೂ ಆಫ್ ಡಿ ಇನ್ ಇಕ್ವೇಷನ್ ನಂಬರ್ 1 or either 2. ಡಿ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಸೊ ದ ವ್ಯಾಲ್ಯೂ ಆಫ್ ಡಿ ಈಸ್ 2. ದ ವ್ಯಾಲ್ಯೂ ಆಫ್ ಡಿ ಈಸ್ 2. ಪುಟ್ ದಿಸ್ ಇನ್ ಇಕ್ವೇಷನ್ ನಂಬರ್ 1. ಇಕ್ವೇಷನ್ ನಂಬರ್ 1 ಈಸ್ 2a + 6d = 14. ಸೊ 2a ಆ್ಯಸ್ ಇಟ್ ಈಸ್ ಪ್ಲಸ್ 6 × ಡಿ ವ್ಯಾಲ್ಯೂ ಈಸ್ 2. 6 × 2 = 12 = 14. ಸೊ 2a + 12 = 14. ಟೇಕ್ ದಿಸ್ 12 ಟು ದ ರೈಟ್ ಹ್ಯಾಂಡ್ ಸೈಡ್. 2a + 14 - 12, ದಟ್ ಈಸ್ 14 - 12 = 2. ಸೊ ದಟ್ ಈಸ್ 2a = 2. ದೇರ್ ಫೋರ್ ದ ವ್ಯಾಲ್ಯೂ ಆಫ್ a = 2/2. 2/2, ಯಾಕಂದರೆ 2a ಅಂದರೆ 2 ಜೊತೆಗೆ ಅದು ಈ ಗುಣಾಕಾರ ಸಂಬಂಧವನ್ನು ಹೊಂದಿದೆ. ಇಫ್ ಇಟ್ ಕಮ್ಸ್ ಟು ದ ರೈಟ್ ಹ್ಯಾಂಡ್ ಸೈಡ್, ಇಟ್ ಕಮ್ಸ್ ಟು ದ ಡಿನಾಮಿನೇಟರ್. ಸೊ 2 ಬಂದರೆ 2 ಒಂದೇ, ದಟ್ ಈಸ್ ದ ವ್ಯಾಲ್ಯೂ ಆಫ್ 1 a = 1. ಸೊ ನಮಗೆ ಎ ಬೆಲೆ ಗೊತ್ತಾಯಿತು, ಡಿ ಬೆಲೆ ಗೊತ್ತಾಯಿತು. ಇದನ್ನು ನಾವು ಉಪಯೋಗಿಸ್ಕೊಂಡು ನಾವೇನು ಮಾಡ್ಬೋದಪ್ಪ ಅಂತಂದರೆ ಎಷ್ಟು ಬೇಕೋ ಅಷ್ಟು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಬಹುದು. ಒಂದನೇ ವಿಚಾರ. ಹಾಗಿದ್ರೆ ಇಲ್ಲಿ ಸಮಾಂತರ ಶ್ರೇಣಿ ಏನಾಯಿತು ಅನ್ನೋದನ್ನು ಒಂದು ಸ್ವಲ್ಪ ನೋಡೋಣ. ಮೊದಲನೇ ಪದ 1, ಅದಕ್ಕೆ ಡಿಯನ್ನು ಸೇರಿಸೋಣ, 1 + 2 = 3. ಎರಡನೇ ಪದ 3 ಆಯಿತು, ಮೂರನೇ ಪದ 3 + 2 = 5. ಸೊ ದ ಸಿಕ್ವೆನ್ಸ್ ಈಸ್ 1 + 3 + 5, 5 + 2 = 7, 7 + 2 = 9. ಈ ರೀತಿಯಾಗಿ ಸಮಾಂತರ ಶ್ರೇಣಿ ಆಗ್ತಾ ಹೋಯಿತು. ಇದರ ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಬೇಕು. ಇಲ್ಲಿ 5, 10, 15, 20 ಅಂತ ಕೇಳಿಲ್ಲ, ಎನ್ ಪದಗಳವರೆಗಿನ ಮೊತ್ತ. ಹಾಗಿದ್ರೆ ನಾವು ಎನ್ ಸ್ಥಾನದಲ್ಲಿ ಎನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ, ಅದನ್ನು ನಾವು ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಬಹುದು. ಸೊ ದ ಫಾರ್ಮುಲಾ ಈಸ್ ಒನ್ಸ್ ಅಗೇನ್ SN = n/2 (2a + n - 1) d. ಇವಾಗ ನೋಡಿ, ಇಲ್ಲಿ ಎ ಬೆಲೆ ಏನಿದೆ 1 ಇದೆ, ಡಿ ಬೆಲೆ ಏನಿದೆ ಪಾತಂದರೆ ಡಿಫರೆನ್ಸ್ ದಟ್ ಈಸ್ 2, ಆ್ಯಂಡ್ ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ ಎನ್. n = n ಆಯಿತು. ಸೊ ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಇನ್ ದ ಫಾರ್ಮುಲಾ. SN (n value is n) = n/2. ಅಗೇನ್ n value is n (2a). ಎ ವ್ಯಾಲ್ಯೂ ಈಸ್ 1, ದಟ್ ಈಸ್ 2 × 1 ಪ್ಲಸ್ n - 1, ಬಿಕಾಸ್ ಎನ್ ವ್ಯಾಲ್ಯೂ ಈಸ್ ಅಗೇನ್ ಎನ್, n - 1 × ಡಿ ವ್ಯಾಲ್ಯೂ ಈಸ್ 2. ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಡಿ ಈಸ್ 2, ಬ್ರಾಕೆಟ್ ಕಂಪ್ಲೀಟ್. ನೌ SN = as it is, n/2, 2 × 1 = 2, ಪ್ಲಸ್ n - 1 × ಡಿ ವ್ಯಾಲ್ಯೂ ಈಸ್ 2. ಟೇಕ್ ದಿಸ್ 2 ಇನ್ಸೈಡ್ ದ ಬ್ರಾಕೆಟ್, ದಟ್ ಈಸ್ 2 × n = 2n, ಆ್ಯಂಡ್ 2 × -2 = -2. 2 × -2 = -2. n/2 n/2 ನಾವು ಇನ್ಸೈಡ್ ದ ಬ್ರಾಕೆಟ್ +2 ಮತ್ತು -2 ಅವೆರಡು ಕ್ಯಾನ್ಸಲ್ ಆಯಿತು. +2 ಮತ್ತು -2 ಎರಡೂ ಕ್ಯಾನ್ಸಲ್ ಆಯಿತು. ಉಳಿದಿರತಕ್ಕಂಥ ಟರ್ಮ್ ಏನಪ್ಪ ಅಂತಂದರೆ 2n.
ಸೊ ಎನ್ ಬೈ ಟು ಇಂಟು ಟು ಎನ್. ಸೊ ಟು ಡಿನಾಮಿನೇಟರ್ ಇಲ್ಲದೆ ಇಲ್ಲಿ ನ್ಯೂಮಿನೇಟರ್ ಇಲ್ಲದೆ, ಎನ್ ಬೈ ಟು ಇಂಟು ಟು ಎನ್ ಇದ್ದಾಗ ಇಲ್ಲಿ ಡಿನಾಮಿನೇಟರಲ್ಲಿ ಇರ್ತಕ್ಕಂಥ ಟು ಮತ್ತು ಇಲ್ಲಿ ನ್ಯೂಮಿನೇಟರಲ್ಲಿ ಇರ್ತಕ್ಕಂಥ ಟು ಟು ಕ್ಯಾನ್ಸಲ್ ಆಯಿತು. ಸೊ ಎನ್ ಇಂಟು ಎನ್ ಇಸ್ ನಥಿಂಗ್ ವಾಟ್ ಎನ್ ಸ್ಕ್ವೇರ್, ಎನ್ ಇಂಟು ಎನ್ ಇಸ್ ನಥಿಂಗ್ ವಾಟ್ ಎನ್ ಸ್ಕ್ವೇರ್. ಸೊ ಸಮ್ ಆಫ್ ಎನ್ ನಂಬರ್ ಆಫ್ ಟರ್ಮ್ಸ್ ದಟ್ ಆಫ್ ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ ಎನ್ ಸ್ಕ್ವೇರ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಒನ್? ಇಲ್ಲಿ ಯಾವುದೇ ಪದವನ್ನು ತುಂಬಿದರೆ ಅಷ್ಟು ಪದಗಳ ಮೊತ್ತ ನಮಗೆ ಗೊತ್ತಾಗ್ಬಿಡುತ್ತದೆ. ಉದಾಹರಣೆಗೆ, ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವೇರ್, ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಒನ್? ಇಲ್ಲಿ ನೋಡಿ, ಸಮಾಂತರ ಶ್ರೇಣಿಯಲ್ಲಿ ಎಷ್ಟು ಬೇಕಾದಷ್ಟು ಪದಗಳಿದ್ದರೆ ಇಲ್ಲಿ ನಾವು ಎನ್ ವ್ಯಾಲ್ಯೂಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ ಉದಾಹರಣೆಗೆ, ಮೂರು ಪದಗಳ ಮೊತ್ತ ಎಷ್ಟು? ಎಸ್ ತ್ರೀ ಇಸ್ ಈಕ್ವಲ್ ಟು ತ್ರೀ ಸ್ಕ್ವೇರ್, ಇಟ್ ಮೀನ್ಸ್ ನೈನ್. ಇಲ್ಲೂ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಒನ್, ತ್ರೀ, ಫೈವ್, ಮೂರು ಟರ್ಮ್ಸ್ ಇವೆ. ಒನ್, ಒನ್ ಪ್ಲಸ್ ತ್ರೀ ಈಸ್ ಫೋರ್, ಫೋರ್ ಪ್ಲಸ್ ಫೈವ್ ಈಸ್ ದಟ್ ಈಸ್ ಆಲ್ಸೋ ನೈನ್. ನಾಲ್ಕು ಪದಗಳ ಮೊತ್ತವನ್ನು ನೋಡೋಣ. ಎಸ್ ಫೋರ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್. ಹಾಗಿದ್ರೆ ಇಲ್ಲಿ ನೋಡಿ, ನಾಲ್ಕು ಪದಗಳು ಯಾವುವು? ಒನ್, ತ್ರೀ, ಫೈವ್, ಸೆವೆನ್. ಸೊ ಒನ್ ಪ್ಲಸ್ ತ್ರೀ ಈಸ್ ಫೋರ್, ಫೋರ್ ಪ್ಲಸ್ ಫೈವ್ ಈಸ್ ನೈನ್, ಆ್ಯಂಡ್ ನೈನ್ ಪ್ಲಸ್ ಸೆವೆನ್ ಈಸ್ ಸಿಕ್ಸ್ಟೀನ್. ಅದೇ ರೀತಿಯಾಗಿ ಐದು ಪದಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಟ್ವೆಂಟಿ ಫೈವ್, ಆರು ಪದಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಮೂವತ್ತಾರು, ಥರ್ಟಿ ಸಿಕ್ಸ್. ನೀವು ಇಲ್ಲೂ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಇಲ್ಲಿಯೂ ಕ್ಯಾಲ್ಕುಲೇಟ್ ಮಾಡಿ, ಬೋಥ್ ದ ವ್ಯಾಲ್ಯೂಸ್ ಆರ್ ಸೇಮ್. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವೆರಿ ಈಸಿಲಿ. ಸೊ ದ ಸಮ್ ಆಫ್ ಎನ್ ನಂಬರ್ ಆಫ್ ಟರ್ಮ್ಸ್ ಈಸ್ ನಥಿಂಗ್ ಬಟ್ ಎನ್ ಸ್ಕ್ವೇರ್. ಓಕೆ, ಸೊ ಕಮ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಅಭ್ಯಾಸ ಒಂದು ಪಾಯಿಂಟ್ ಮೂರು ರಲ್ಲಿ ಹದಿನೈದನೇ ಒಂದು ಸಮಸ್ಯೆ ಇದೆ. ಕಟ್ಟಡವೊಂದರ ಕೆಲಸದ ಗುತ್ತಿಗೆಗೆ ಒಂದು ನಿರ್ದಿಷ್ಟ ಸಮಯದ ನಂತರ ತಡವಾಗಿ ಕೆಲಸ ಪೂರ್ಣಗೊಳಿಸಿದರೆ ನಿರ್ದಿಷ್ಟ ರೂಪದ ದಂಡವನ್ನು ವಿಧಿಸಲಾಗಿತ್ತು. ಅದು ಹೀಗಿದೆ: ಮೊದಲನೇ ದಿನಕ್ಕೆ ರೂಪಾಯಿ 200, ಎರಡನೇ ದಿನಕ್ಕೆ ರೂಪಾಯಿ 250, ಮೂರನೇ ದಿನಕ್ಕೆ ರೂಪಾಯಿ 300 ಇತ್ಯಾದಿ. ಪ್ರತಿ ದಿನವು ದಂಡವು ಅದರ ಹಿಂದಿನ ದಿನದ ದಂಡಕ್ಕಿಂತ ರೂಪಾಯಿ 50 ಜಾಸ್ತಿ. ಹಾಗಾದರೆ ಒಬ್ಬ ಗುತ್ತಿಗೆದಾರನು ಒಂದು ಕೆಲಸವನ್ನು ಪೂರ್ಣಗೊಳಿಸಲು 30 ದಿನಗಳ ಕಾಲ ಹೆಚ್ಚು ತೆಗೆದುಕೊಂಡರೆ ಅವನು ಕೊಡಬೇಕಾದ ದಂಡವನ್ನು ಲೆಕ್ಕಾಚಾರ ಮಾಡಿ. I am going to repeat the same problem in English. The problem is, a contractor on construction job specifies a penalty for delay of completion beyond a certain date as follows: rupees 200 for the first day, rupees 250 for the second day, rupees 300 for the third day, etc. The penalty for each succeeding day being rupees 50 more than for the preceding day. How much money the contractor has to pay as a penalty if he has delayed the work by 30 days? Yes. ಮೊದಲಿಗೆ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಬೇಕು. ಸಮಸ್ಯೆ ಏನಪ್ಪ ಅಂತಂದರೆ, ಒಂದು ಕಟ್ಟಡ ನಿರ್ಮಾಣದ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ನಿಗದಿತ ದಿನಾಂಕದಂದು ಮುಗಿಯಬೇಕು. ಮುಗಿಲಿಲ್ಲಪ್ಪ ಅಂತಂದರೆ ಆ ದಿನಾಂಕದಂದು, ಮೊದಲನೇ ದಿನಕ್ಕೆ ಒಂದು ದಿನ ಲೇಟ್ ಆಯಿತಪ್ಪ ಅಂತಂದರೆ ಮೊದಲನೇ ದಿನಕ್ಕೆ 200 ರೂಪಾಯಿ ದಂಡ ವಿಧಿಸಲಾಗ್ತದೆ. ನಂತರದ ಪ್ರತಿಯೊಂದು ದಿನಕ್ಕೆ 50 ರೂಪಾಯಿ ಜಾಸ್ತಿ ದಂಡ ವಿಧಿಸಲಾಗ್ತದೆ. ಅಂದರೆ ಉದಾಹರಣೆಗೆ, ಇವತ್ತು ನೋಡಿ, ದಿನಾಂಕ 15 ಆಗಸ್ಟ್ಗೆ ಈ ಒಂದು ಕಾಮಗಾರಿ ಮುಗಿಬೇಕಿತ್ತು. ಅವನು 16 ಆಗಸ್ಟ್ಗೆ ಮುಗಿಸಿದ ಅಂದರೆ ಒಂದು ದಿನ ಲೇಟ್ ಆಯಿತು, ದಟ್ ಈಸ್ 200 rupees ಫೈನ್. 17 ಆಗಸ್ಟ್ ಎರಡು ದಿನ ಲೇಟ್ ಆಯಿತು, 200 + 50 ದಟ್ ಈಸ್ 250 ಆಯಿತು. 18 ಮೂರು ದಿನ ಲೇಟ್ ಆಯಿತು, 200 + 50 + 50 ಇಟ್ ಮೀನ್ಸ್ 250 + 50 ದಟ್ ಈಸ್ 300. ನಾಲ್ಕನೇ ದಿನ ಲೇಟ್ ಆಯಿತು, 200 + 50 250 + 50 300 + 50 350. ಅಂದರೆ ಪ್ರತಿಯೊಂದು ದಿನಕ್ಕೆ 50 ರೂಪಾಯಿ ಅದೇನಾಗ್ತಾ ಇದೆಯಪ್ಪ ಅಂದರೆ ದಂಡ ಜಾಸ್ತಿ ಆಗ್ತಾ ಹೋಗ್ತದೆ. ಆ ಒಂದು ಕಾಂಟ್ರಾಕ್ಟರು ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ 30 ದಿನಗಳವರೆಗೆ ತಡವಾಗಿ ಕೆಲಸವನ್ನು ಪೂರ್ಣಗೊಳಿಸಿದ್ದಾನೆ. ಹಾಗಿದ್ದರೆ ಅವನು ಮಾಲೀಕನಿಗೆ ಕೊಡಬೇಕಾಗಿರ್ತಕ್ಕಂತಹ ದಂಡದ ಶುಲ್ಕ ಎಷ್ಟು ಅಥವಾ ದಂಡವೆಷ್ಟು ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಸೊ ಕೊಟ್ಟಿರುವಂಥ ಸಮಸ್ಯೆಯನ್ನು ನಾವು ಯಾವ ರೀತಿ ನಾವು
ಮ್ಯಾಥಮೆಟಿಕಲ್ ಫಾರ್ಮನ್ನು ಕೊಡಬಹುದು ಅನ್ನೋದನ್ನು ನೋಡಿ. ಸೊ ದಿನಗಳ ಸಂಖ್ಯೆಯನ್ನು ನೋಡೋಣ. 1, 2, 3, 4, 5, 6, 7, up to 30. ಮೊದಲನೇ ದಿನದ ದಂಡ 200, 200. ಫಾರ್ ಸೆಕೆಂಡ್ ಡೇ ಪ್ಲಸ್ 50, ದಟ್ ಇಸ್ 250. ಫಾರ್ ಥರ್ಡ್ ಡೇ 250 ಪ್ಲಸ್ 50, ದಟ್ ಇಸ್ 300. ಆ್ಯಂಡ್ ಸೋ ಆನ್ ಅಪ್ ಟು ಥರ್ಟಿಯತ್ ಡೇ. ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ದಿಸ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಜಸ್ಟ್ ಸೀ ಹಿಯರ್, ದ ಫಸ್ಟ್ ಟರ್ಮ್ ಇಸ್ 200 ಆ್ಯಂಡ್ ದ ನೆಕ್ಸ್ಟ್ ಟರ್ಮ್ ಇಸ್ 250, ದೆನ್ ಥರ್ಡ್ ಟರ್ಮ್ ಇಸ್ 300, ದೆನ್ ಫೋರ್ತ್ ಟರ್ಮ್ ಇಸ್ 350. ಸೊ ಪ್ರತಿ ಮುಂದಿನ ಒಂದು ಸಂಖ್ಯೆ ಹಿಂದಿನ ಸಂಖ್ಯೆಗಿಂತ 50 ಜಾಸ್ತಿ ಆಗ್ತಾ ಹೋಗ್ತಿದೆ, ಅದು ಸಮಾಂತರ ಶ್ರೇಣಿ ಇದೆ. ಹಾಗಿದ್ರೆ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ನಮಗೆ ಗೊತ್ತಿದೆ. ಅಂದರೆ ಎನ್ ಪದಗಳಂದರೆ ಎಷ್ಟು? 30 ಪದಗಳು ಅಥವಾ 30 ದಿನಗಳವರೆಗೆ ಎಷ್ಟು ದಂಡವನ್ನು ವಿಧಿಸಲಾಗ್ತದೆ ಅಂತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ದ ಫಸ್ಟ್ ಟರ್ಮ್ ಈಸ್ 200. ಡಿಫ್ರೆನ್ಸ್, ಯು ಟೇಕ್ ದ ಡಿಫ್ರೆನ್ಸ್ ಬಿಟ್ವೀನ್ ಎನಿ ಟೂ ಟರ್ಮ್ಸ್. ಸಾಮಾನ್ಯ ವ್ಯತ್ಯಾಸ, ಯಾವುದೇ ಎರಡು ಪದಗಳ ನಡುವಿನ ವ್ಯತ್ಯಾಸ ತೆಗೆದುಕೊಂಡ್ರೆ ಅದು 50. ದಟ್ ಈಸ್ 250 - 200 ಇಸ್ 50. 300 - 250 ದಟ್ ಈಸ್ ಆಲ್ಸೋ 50. ಯು ಕ್ಯಾನ್ ಟೇಕ್ ಎನಿವೇರ್ ದಟ್ ಈಸ್ ಫಿಕ್ಸ್ಡ್, ದಟ್ ಈಸ್ ಡಿ ಇಸ್ ಈಕ್ವಲ್ ಟು 50. ದೆನ್ ಆಫ್ಟರ್ ವರ್ಡ್ಸ್ ಹೌ ಮೆನಿ ನಂಬರ್ ಆಫ್ ಟರ್ಮ್ಸ್, ಎಷ್ಟು ಪದಗಳು? 30 ದಿನಗಳಂತ ಹೇಳ್ತಿದ್ದಾರಲ್ಲ, 1, 2, 3, 4, ಅದು ಏನಾಯಿತು? ಪದಗಳ ಸಂಖ್ಯೆ. ಸೊ ಎನ್ ವ್ಯಾಲ್ಯೂ ಈಸ್ 30. ಹಾಗಿದ್ದರೆ ನಾವು ಎಸ್ 30 ಕ್ಯಾಲ್ಕುಲೇಟ್ ಮಾಡಬೇಕು, ಸಮ್ ಆಫ್ 30 ನಂಬರ್ ಆಫ್ ದಿಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ವಿ ನೋ ದ ಫಾರ್ಮುಲಾ, ದಟ್ ಈಸ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಬ್ರಾಕೆಟ್ 2 ಎ ಪ್ಲಸ್ ಎನ್ ಮೈನಸ್ 1 ಇನ್ ಟು ಡಿ. ಸೊ ಎಸ್ 30 ಈಸ್ ಈಕ್ವಲ್ ಟು ಎನ್ ವ್ಯಾಲ್ಯೂ ಇಸ್ 30. 30 ಡಿವೈಡೆಡ್ ಬೈ 2 ಬ್ರಾಕೆಟ್ 2 ಇನ್ ಟು ವ್ಯಾಲ್ಯೂ ಆಫ್ ಎ ಈಸ್ 200 ಪ್ಲಸ್ ಎನ್ ವ್ಯಾಲ್ಯೂ ಇಸ್ 30, 30 ಮೈನಸ್ 1 ಇನ್ ಟು ಡಿ ವ್ಯಾಲ್ಯೂ ಇಸ್ 50 ಬ್ರಾಕೆಟ್ ಕಂಪ್ಲೀಟ್. ನೌ ದಟ್ ಈಸ್ ಎಸ್ 30 ಈಸ್ ಈಕ್ವಲ್ ಟು 30 by 2 is 15 ಬ್ರಾಕೆಟ್ 2 into 200 ದಟ್ ಈಸ್ 400 ಪ್ಲಸ್ 30 - 1 is 29 ಇಂಟು ಡಿ, ಡಿ ವ್ಯಾಲ್ಯೂ ಈಸ್ 50 ರೈಟ್. ಇಲ್ಲಿ ನೋಡಿ 29 and 50 ಮಲ್ಟಿಪ್ಲೈ ಮಾಡ್ತೀವಿ. 29 into 50 ದಟ್ ಈಸ್ ನಥಿಂಗ್ ಎಟ್ 1450. ಯು ಕ್ಯಾನ್ ಕ್ಯಾಲ್ಕುಲೇಟ್, ದಟ್ ಈಸ್ ವೆರಿ ಈಸಿ. ನೌ ದಟ್ ಈಸ್ ಈಕ್ವಲ್ ಟು 15 into 400 + 1450. 400 + 1450 ದಟ್ ಈಸ್ ನಥಿಂಗ್ ಬಟ್ 1850. 1850 1850 into 15 ದಟ್ ಕ್ಯಾಲ್ಕುಲೇಟ್ ಮಾಡಿದಾಗ 27,750. 27,750 ರುಪಿ ಈಸ್ ದ ಪೆನಾಲ್ಟಿ ಫಾರ್ ದ 30 days. 30 ದಿನಗಳವರೆಗೆ ಕೆಲಸ ತಡವಾಯಿತಪ್ಪ ಅಂತಂದರೆ ಅವನು ಕೊಡಬೇಕಾಗಿರ್ತಕ್ಕಂಥ ದಂಡದ ಶುಲ್ಕ 27,750 ರೂಪಾಯಿ. ಸೊ ದಿಸ್ ಇಸ್ ವೆರಿ ಈಸಿ ಪ್ರಾಬ್ಲಮ್. ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಫಾರ್ಮುಲಾ, ದಟ್ ಈಸ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಬ್ರಾಕೆಟ್ 2 ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದೇ ಒಂದು ಸಮಸ್ಯೆಯನ್ನು ನೀವು ಇನ್ನೊಂದು ರೀತಿಯಲ್ಲೂ ಕೂಡ ಸಾಲ್ವ್ ಮಾಡ್ಬೋದು. ನಿಮಗೊಂದು ಫಾರ್ಮುಲಾ ಹೇಳಿದ್ದೀನಿ ನಾನು ಆಗಲೇ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಬ್ರಾಕೆಟ್ ಎ ಪ್ಲಸ್ ಎಲ್ ಅಂಥೇಳಿ. ಎ ಅಂದರೆ ಮೊದಲನೇ ಪದ, ಎಲ್ ಅಂದರೆ ಕೊನೆಯ ಪದ. ಇಲ್ಲಿ ಎಲ್ ಕೊನೆಯ ಪದ ನಮಗೆ ಗೊತ್ತಿಲ್ಲಲ್ಲ ಸರ್, ಹೇಗೆ ಮಾಡಬೇಕು? 30th ಟರ್ಮ್ ಅಂತ ಇದೆಯಲ್ಲ, ಟಿ 30 ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು ಫಾರ್ಮುಲಾ ಹಾಕಿ ನಿಮಗೆ ಏನಾಗುತ್ತಪ್ಪ ಅಂದರೆ 30th ಟರ್ಮ್ ಸಿಗುತ್ತೆ. ಎ ಟರ್ಮ್ ಈಗಾಗಲೇ ಗೊತ್ತಿದೆ. ಎ ಮತ್ತು ಎಲ್ ಅನ್ನು ಯೂಸ್ ಮಾಡಿಕೊಂಡು ಆ ಫಾರ್ಮುಲಾ ಯೂಸ್ ಮಾಡಿ ನೀವು ಏನು ಮಾಡ್ಬೋದು, ಅದನ್ನು ಕೂಡ ಎಸ್ ಎನ್ ಅಥವಾ ಸಮ್ ಆಫ್ 30th ಟರ್ಮ್, ಸಮ್ ಆಫ್ 30 ಟರ್ಮ್ಸನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಐ ಹೋಪ್ ಯು ಎಂಜಾಯ್ಡ್ ದಿಸ್ ಪ್ರಾಬ್ಲಮ್ಸ್. ನಾವು ನೀವು ಸಮಾಂತರ ಸರಣಿ ಮೇಲೆ ಸಾಕಷ್ಟು ಸಮಸ್ಯೆಗಳನ್ನು ಕಲ್ತಿದ್ದೀರಾ. ಈಗ ಮತ್ತೊಂದು ಸಮಸ್ಯೆಯನ್ನು ನೋಡೋಣ. ಪ್ಲೀಸ್ ವೆಲ್ಕಮ್ ಟು ದ ನೆಕ್ಸ್ಟ್. ಎಸ್, ಸಮಾಂತರ ಸರಣಿಯ ಮೇಲೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಸಮಸ್ಯೆ. ಸಮಾಂತರ ಸರಣಿಯ ಮೇಲೆ 17ನೇ ಸಮಸ್ಯೆ, 1.3 ಎಕ್ಸಸೈಸ್ 1.3 17ನೇ ಸಮಸ್ಯೆ, ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸಮಸ್ಯೆ. ಸಮಾಂತರ ಸರಣಿಯ ವಿಶೇಷವಾಗಿರ್ತಕ್ಕಂತಹ ಈ ಸಮಸ್ಯೆಗಳು ನಿತ್ಯ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು. ನಿಮಗಾಗಲೇ ಹೇಳಿದ್ದೇನೆ ನಾನು ಪ್ರೀವಿಯಸ್ ಚಾಪ್ಟರಲ್ಲಿ, ಸಮಾಂತರ ಸರಣಿ ಏನಪ್ಪ ಅಂತ ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂತಹ ಘಟನೆಗಳನ್ನು ಆಧರಿಸಿಯೇ ಇದೆ. ಇಲ್ಲೇನು ಸಮಸ್ಯೆ ಇದೆಯಪ್ಪ ಅಂತಂದರೆ, ಒಂದು ಶಾಲೆಯ ವಿದ್ಯಾರ್ಥಿಗಳು ವಾಯು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಮರಗಳನ್ನು ನೆಡ್ತಿದ್ದಾರೆ. ಉದಾಹರಣೆಗೆ, ಮೊದಲನೇ ತರಗತಿಯ ವಿದ್ಯಾರ್ಥಿಗಳು ಒಂದು ಮರವನ್ನು ನೆಡ್ತಾರೆ,
ಎರಡನೇ ತರಗತಿ ವಿದ್ಯಾರ್ಥಿಗಳು ಎರಡು ಮರವನ್ನು, ಮೂರನೇ ತರಗತಿ ವಿದ್ಯಾರ್ಥಿಗಳು ಮೂರು ಮರಗಳನ್ನು, ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ನಾಲ್ಕು ಮರಗಳನ್ನು, ಐದನೇ ತರಗತಿ ವಿದ್ಯಾರ್ಥಿಗಳು ಐದು ಮರಗಳನ್ನು, ಈ ರೀತಿ ತಮ್ಮ ತರಗತಿ ಎಷ್ಟನೇ ತರಗತಿ ಇದೆಯಲ್ಲ ಅಷ್ಟು ಮರಗಳನ್ನು ನೆಡಬೇಕು. ಅವರ ಒಟ್ಟು ತರಗತಿಗಳ ಸಂಖ್ಯೆ ಆ ಶಾಲೆಯಲ್ಲಿ 12. ದ ಸ್ಕೂಲ್ ಈಸ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್. ಮೊದಲನೇ ತರಗತಿಯಿಂದ 12ನೇ ತರಗತಿಯೊಳಗೆ ಕ್ಲಾಸಸ್ ಇವೆ. ಸೊ ಈ ರೀತಿಯಾಗಿ ಪ್ರತಿ ಕ್ಲಾಸಿನ ಮೂರು ಡಿವಿಷನ್ಗಳಿವೆ. ಪ್ರತಿ ಕ್ಲಾಸಿನ ಎಷ್ಟು ಡಿವಿಷನ್ಗಳಿವೆ? ಮೂರು ಡಿವಿಷನ್ಗಳಿವೆ. ಹಾಗಿದ್ದರೆ ಆ ಶಾಲೆಯ ವಿದ್ಯಾರ್ಥಿಗಳು ನೆಟ್ಟಿರ್ತಕ್ಕಂಥ ಒಟ್ಟು ಮರಗಳ ಸಂಖ್ಯೆ ಎಷ್ಟು ಅಂತ ಅನ್ನುವಂಥ ಪ್ರಶ್ನೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಇದೆ, ಅದನ್ನು ನೋಡೋಣ. ಐ ಆಮ್ ಗೋಯಿಂಗ್ ಟು ರಿಪೀಟ್ ದ ಸೇಮ್ ಪ್ರಾಬ್ಲಮ್ ಇನ್ ಇಂಗ್ಲಿಷ್ ಆಲ್ಸೋ. ಎಸ್, ಸಿ ದ ಪ್ರಾಬ್ಲಮ್ ಹಿಯರ್. ಇನ್ ಅ ಸ್ಕೂಲ್ ಸ್ಟೂಡೆಂಟ್ ಥಾಟ್ ಆಫ್ ಪ್ಲಾಂಟಿಂಗ್ ಟ್ರೀಸ್ ಇನ್ ದ ಇನ್ ಆ್ಯಂಡ್ ಅರೌಂಡ್ ದ ಸ್ಕೂಲ್ ಟು ರೆಡ್ಯೂಸ್ ಎ ಪೊಲ್ಯೂಷನ್. ಇಟ್ ವಾಸ್ ಡಿಸೈಡೆಡ್ ದ್ಯಾಟ್ ದ ನಂಬರ್ ಆಫ್ ಟ್ರೀಸ್ ದ್ಯಾಟ್ ಈಚ್ ಸೆಕ್ಷನ್ ಆಫ್ ಈಚ್ ಕ್ಲಾಸ್ ವಿಲ್ ಪ್ಲಾಂಟ್ ವಿಲ್ ಬಿ ದ ಸೇಮ್ ಆಸ್ ದ ಕ್ಲಾಸ್ ಇನ್ ವಿಚ್ ದೇ ಆರ್ ಸ್ಟಡಿಂಗ್. ಎಕ್ಸಾಂಪಲ್, ಅ ಸೆಕ್ಷನ್ ಆಫ್ ಕ್ಲಾಸ್ 1 ವಿಲ್ ಪ್ಲಾಂಟ್ 1 ಟ್ರೀ, ಅ ಸೆಕ್ಷನ್ ಆಫ್ ಕ್ಲಾಸ್ 2 ವಿಲ್ ಪ್ಲಾಂಟ್ 2 ಟ್ರೀಸ್ ಆ್ಯಂಡ್ ಸೋ ಆನ್ ಟಿಲ್ ಕ್ಲಾಸ್ 12. ದೇರ್ ಆರ್ 3 ಸೆಕ್ಷನ್ಸ್ ಆಫ್ ಈಚ್ ಕ್ಲಾಸ್. ಹೌ ಮೆನಿ ಟ್ರೀಸ್ ವಿಲ್ ಬಿ ಪ್ಲಾಂಟೆಡ್ ಬೈ ದ ಸ್ಟೂಡೆಂಟ್ಸ್? ಓಕೆ, ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಾಬ್ಲಮನ್ನು ನಾವೀಗ ನೋಡೋಣ. ಎಸ್, ಲೆಟ್ಸ್ ಸ್ಟಾರ್ಟ್ ದ ಪ್ರಾಬ್ಲಮ್. ಮೊದಲನೇ ತರಗತಿಯ ವಿದ್ಯಾರ್ಥಿಗಳು ಒಂದು ಮರವನ್ನು, ಎರಡನೇ ತರಗತಿ ವಿದ್ಯಾರ್ಥಿಗಳು ಎರಡು ಮರಗಳನ್ನು, ಮೂರನೇ ತರಗತಿ ವಿದ್ಯಾರ್ಥಿಗಳು ಮೂರು ಮರಗಳನ್ನು, ಸೋ ಆನ್ 12ನೇ ತರಗತಿ ವಿದ್ಯಾರ್ಥಿಗಳು 12 ಮರಗಳನ್ನು ನೆಡ್ತಾರೆ. ಓಕೆ, ಇದು ಒಂದು ಸೆಕ್ಷನ್ದಾಯಿತು, ರೈಟ್? ಬಟ್ ಇಲ್ಲಿರ್ತಕ್ಕಂಥ ಈ ಶಾಲೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಕ್ಲಾಸ್ಗೆ ಮೂರು ಸೆಕ್ಷನ್ಸ್ಗಳಿವೆ. ದೇರ್ ಆರ್ 3 ಸೆಕ್ಷನ್ಸ್ ಫಾರ್ ಈಚ್ ಕ್ಲಾಸ್. ಇಟ್ ಮೀನ್ಸ್ ಕ್ಲಾಸ್ 1 ಈಸ್ ಹ್ಯಾವಿಂಗ್ 3 ಸೆಕ್ಷನ್, ಕ್ಲಾಸ್ 2 ಈಸ್ ಹ್ಯಾವಿಂಗ್ 3 ಸೆಕ್ಷನ್, ಕ್ಲಾಸ್ 3 ಈಸ್ ಹ್ಯಾವಿಂಗ್ 3 ಸೆಕ್ಷನ್. ಇನ್ ದ ಸೇಮ್ ವೇ ಅಪ್ ಟು ಕ್ಲಾಸ್ 12 ಈಸ್ ಹ್ಯಾವಿಂಗ್ ಕ್ಲಾಸ್ 12 ಈಸ್ ಆಲ್ಸೋ ಹ್ಯಾವಿಂಗ್ 3 ಸೆಕ್ಷನ್ಸ್. ಸೊ ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ದಿಸ್ 1 ಬೈ 3. ಪ್ರತಿಯೊಂದು ಮೂರು ಸೆಕ್ಷನ್ಗಳಿವೆ. ಹಾಗಿದ್ದರೆ ಮೊದಲನೇ ಕ್ಲಾಸಲ್ಲಿ ಮರಗಳನ್ನು ನೆಡುವಂಥ ಸಂಖ್ಯೆ ಏನಾಗುತ್ತೆ ಹೇಳಿ ನೋಡೋಣ. 1 + 1 + 1 ದಟ್ ಈಸ್ 3, ಆರ್ ವಿ ಕ್ಯಾನ್ ಸೇ 3 × 1 ಈಸ್ 3. ದೆನ್ ಕ್ಲಾಸ್ 2, 3 × 2 ಈಸ್ 6. ಕ್ಲಾಸ್ 3, 3 × 3 ಈಸ್ 9. ಇನ್ ದ ಸೇಮ್ ವೇ ಅಪ್ ಟು ದ 12th ಕ್ಲಾಸ್, ದಟ್ ಈಸ್ 3 × 12 ಈಸ್ 36. ಹಾಗಿದ್ದರೆ ನಮಗಿಲ್ಲಿ ಒಂದು ಸಮಾಂತರ ಸೇಡಿ ಸಿಗ್ತಾ ಇದೆ ನೋಡೋಣ. 3, 6, 9, 12 ಆ್ಯಂಡ್ ಸೋ ಆನ್ ಅಪ್ ಟು 36. ಸೊ ಇನ್ ದಿಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ವ್ಯಾಲ್ಯೂ ಆಫ್ ಎ ಈಸ್ 3, ಕಾಮನ್ ಡಿಫ್ರೆನ್ಸ್ ಈಸ್ 6 - 3 ಆರ್ 9 - 6. ಯು ಕ್ಯಾನ್ ಸಿ ಎನಿವೇರ್ ದಟ್ ಈಸ್ ಆಲ್ಸೋ 3. ಸಾಮಾನ್ಯ ವ್ಯತ್ಯಾಸ ಇಲ್ಲಿ 3 ಇದೆ. ನಂತರ ಕೊನೆಯ ಪದ ಲಾಸ್ಟ್ ಟರ್ಮ್ ಈಸ್ 36. ಸೊ ಒಟ್ಟಾರೆ ಇರತಕ್ಕಂಥ ಪದಗಳು ಎಷ್ಟು? ದಟ್ ಈಸ್ ನಂಬರ್ ಆಫ್ ಕ್ಲಾಸಸ್, ದಟ್ ಈಸ್ 1, 2, 3, 4, 5, 6 ಅಪ್ ಟು 12 ಕ್ಲಾಸಸ್. ಸೊ ದಟ್ ಈಸ್ ಎನ್ ವ್ಯಾಲ್ಯೂ ಈಸ್ 12. ಹಾಗಿದ್ದರೆ ನಾವು ಇಲ್ಲಿ ಎಸ್ 12, ಸಮ್ ಆಫ್ 12 ನಂಬರ್ಸ್ ಆಫ್ ದಿಸ್ ಅರ್ಥಮೆಟಿಕ್ ಪ್ರೋಗ್ರೆಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ನೋ ದ ಫಾರ್ಮುಲಾ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಬ್ರಕೆಟ್ ಎ ಪ್ಲಸ್ ಎಲ್. ಸೊ ಎಸ್ 12 ಇಸ್ ಈಕ್ವಲ್ ಟು, ದಟ್ ಈಸ್ ವ್ಯಾಲ್ಯೂ ಆಫ್ ಎನ್ ಈಸ್ 12 by 2 ಬ್ರಕೆಟ್ ಎ ವ್ಯಾಲ್ಯೂ ಇಸ್ 3 ಪ್ಲಸ್ ಆ್ಯಂಡ್ ಎಲ್ ವ್ಯಾಲ್ಯೂ ಇಸ್ 36. ಎಲ್ ಇಸ್ ಸೇಮ್ ಆರ್ ಎ ಎನ್, ಎಲ್ ಆ್ಯಂಡ್ ಎ ಎನ್ ಆರ್ ಬೋತ್ ಆರ್ ಸೇಮ್. ಸೊ 3 + 36 ಈಸ್ 39. 12 / 2 ಈಸ್ ನಥಿಂಗ್ ಬಟ್ 6. ಸೊ 6 × 39. ಸೊ ಮಲ್ಟಿಪ್ಲೈ ದಟ್ ಒನ್, ದಟ್ ಆನ್ಸರ್ ಈಸ್ 234. ಸೊ ದ ಟೋಟಲ್ ನಂಬರ್ ಆಫ್ ಪ್ಲಾಂಟ್ಸ್ ಪ್ಲಾಂಟೆಡ್ ಇನ್ ದಟ್ ಸ್ಕೂಲ್ ಫ್ರಾಮ್ ಈಚ್ ಕ್ಲಾಸ್ ಫ್ರಾಮ್ ಹೋಲ್ ಸ್ಕೂಲ್ ದಟ್ ಈಸ್ 234. ಅಲ್ಲಿ ಪ್ರತಿ ವರ್ಗದಿಂದ ಮತ್ತು ಪ್ರತಿ ಸೆಕ್ಷನ್ನಿಂದ ಪ್ಲ್ಯಾಂಟೇಷನ್ ಮಾಡಿರ್ತಕ್ಕಂಥ ಒಟ್ಟು ಒಂದು ಮರಗಳ ಸಂಖ್ಯೆ 234. ಆ ಶಾಲೆಯಲ್ಲಿ ಪ್ಲ್ಯಾಂಟೇಷನ್ ಮಾಡಿರ್ತಕ್ಕಂತಹ ಒಟ್ಟು ಮರಗಳ ಸಂಖ್ಯೆ 234. ಎಸ್ ಫ್ರೆಂಡ್ಸ್, ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಇನ್ ದ ಲಾಸ್ಟ್ ಅಕಾಡೆಮಿಕ್ ಇಯರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವರ್ ಬೆನಿಫಿಟೆಡ್ ಬೈ ದ ಮ್ಯಾಥ್ ಮಾಸ್ಟರ್ ಕ್ಲಾಸ್ ಆ್ಯಂಡ್ ಒನ್ಸ್ ಅಗೈನ್ ದ ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ಆರ್ ಕಮಿಂಗ್ ನಿಯರ್. ಮತ್ತೆ ಪೂರಕ ಪರೀಕ್ಷೆಗಳು, ಎಸ್ ಎಸ್ ಎಲ್ ಸಿಯ ಪೂರಕ ಪರೀಕ್ಷೆಗಳು ಸಮೀಪಿಸ್ತಾ ಇದ್ದಾವೆ. ಹೋದ ಸಾರಿ ಈ ವಿಡಿಯೋಗಳನ್ನು
ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಮುಟ್ಟುವ ಹಾಗೆ ತಾವು ಶಿಕ್ಷಕರಾಗಿರಬಹುದು, ಜವಾಬ್ದಾರಿಗೆ ತಕ್ಕಂಥ ಪಾಲಕರಾಗಿರ್ಬೋದು, ಅಥವಾ ನೀವು ವಿದ್ಯಾರ್ಥಿಗಳೇ ಆಗಿರಬಹುದು, ಈ ವಿಡಿಯೋಗಳನ್ನು ಸಾಕಷ್ಟು ಶೇರ್ ಮಾಡಿ. ಈ ವಿಡಿಯೋಗಳು ಒಂದಿಲ್ಲ ಒಂದು ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ. ಈ ಲಾಕ್ಡೌನ್ ಪೀರಿಯಡ್ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಶಾಲೆಗೇನೂ ಹೋಗದೆ, ಯಾವುದೇ ಟ್ಯೂಷನ್ ಕ್ಲಾಸಿಗೂ ಹೋಗದೆ ತೊಂದರೆಯನ್ನು ಅನುಭವಿಸ್ತಾ ಇರಬಹುದು. ಅದಕ್ಕೆ ಈ ವಿಡಿಯೋಗಳು ಆ ಮಕ್ಕಳಿಗೆ ತಲುಪಿದ್ದೇ ಆದರೆ ಅವರ ಒಂದು ಭಾವಿ ಜೀವನವನ್ನು ಉಜ್ವಲ ಮಾಡಿಕೊಳ್ಳಲಿಕ್ಕೆ ಸಹಾಯ ಆಗುತ್ತವೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಮ್ಮೆಲ್ರಿಗೂ ಶುಭವಾಗಲಿ. ಧನ್ಯವಾದಗಳು. ನಮಸ್ಕಾರ.